ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಸಚಿವ ಸೋಮಶೇಖರ್ ಮಧ್ಯೆ ಜೈಲು ಫೈಟ್ ಈಗ ಶುರುವಾಗಿದೆ ಒಬ್ಬರಾದ ಮೇಲೆ ಒಬ್ಬರದು ಬಿಜೆಪಿ ನೋಟ್ ಕೊಟ್ಟರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಡಿಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ಕೋಟಿಗಟ್ಟಲೆ ದುಡ್ಡು ಹೊಡೆದಿದ್ದಕ್ಕೆ ಡಿಕೆ ಜೈಲಿಗೆ ಹೋಗಿದ್ದು ಹಳೆಯ ವಿಚಾರ ಪ್ರಸ್ತಾಪಿಸಿ ಈಗ ಸಚಿವ ಸೋಮಶೇಖರ್ ನಿಂದಿಸಿದ್ದಾರೆ ಏನಿಲ್ಲ ಅರೆ ಈ ಕೊಡಬಹುದು ಈಗ ಏನು ಕೊಡಬಹುದು ಈಗ ಎಲೆಕ್ಷನ್ ಟೈಮ್ ನಾನು ನೋಡಿದೆ ಆ ಮಸ್ಕಿ ಎಲೆಕ್ಷನ್ ಅಲ್ಲಿ ಎಲ್ಲ 1000 2000 ದುಡ್ಡು ಹಂಚ್ತಾ ಇದ್ರು ಈಗ ಕೊಡಬಹುದು ದುಡ್ಡು ಮಾತ್ರ ಬೇಡ ಅನ್ನಬಾರದು ಹೇಳಿ ದುಡ್ಡು ಮಾತ್ರ ಬೇಡ ಅನ್ನಬಾರದು ಇಸ್ಕೋಬೇಕು ನೀವು ಬಿಜೆಪಿ ನೋಟು ನಾನು ಹೇಳ್ತಾನೆ ಇಲ್ಲ ನೀವೇ ಕಾಂಗ್ರೆಸ್ ಓಟ್ ಅಂತ ಬಿಜೆಪಿ ನೋಟು ಕಾಂಗ್ರೆಸ್ ಗೆ ಓಟು ಇಸ್ಕೋಬೇಕು ಜಾಬ್ ಹಾಕೋಬೇಕು ಕಣವ ನೀನು ಮಡ್ಲಗ ಹಾಕೋಬೇಕು ಬೇಡ ಅನ್ಬೇಡ ಓಟ್ ಮಾತ್ರ ಅಶೋಕ್ ಕಣ್ಣಂಗ್ ಹಾಕ್ಬೇಕು ನಿಮ್ಮ ಅಸ್ತ ಇಂದಿರಾ ಗಾಂಧಿ ಹೇಳ್ತಿದ್ಲಲ್ಲ ತಾಯಿ ಇಂದಿರಾ ಗಾಂಧಿ ಆ ಇಂದಿರಾ ಗಾಂಧಿ ಕೊಟ್ಟ ಅಸ್ತ ಇದು ಆ ಅಸ್ತದಿಂದ ಇನ್ನೊಂದು ಅಸ್ತಕ್ಕೆ ಕೈ ಒತ್ತಿದ್ರೆ ಕುಯಿ ಅಂತ ಬಟನ್ ಹತ್ತಿದ್ರೆ ಅಲ್ಲಿ ಬೊಮ್ಮಾಯಿಗೂ ಕೇಳ್ಬೇಕು ಯಡಿಯೂರಪ್ಪಗೂ ಕೇಳ್ಬೇಕು ಮೋದಿಗೂ ಕೇಳ್ಬೇಕು ಶುಕುಮಾರ್ ಕೋಟಿಗಟ್ಟಲೆ ಹೊಡೆದತಿಗ್ತಾನೆ ಅವ್ರು ಜೈಲ್ಗೆ ಹಾಕಿದ್ದು ಅದರಿಂದ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮತದಾರರಿಗೆ ದುಡ್ಡು ಹಂಚತಕ್ಕಂಥದ್ದನ್ನು ಮಾಡಲಿಲ್ಲ ಬೈ ಎಲೆಕ್ಷನ್ನಲ್ಲಿ ಕೂಡ ನಾನು ಒಂದು ಕಡೆ ಬಿ ಸಿ ಪಾಟೀಲ್ ಒಂದು ಕಡೆ ವಿಜೇಂದ್ರರು ಒಂದು ಕಡೆ ಯಡಿಯೂರಪ್ಪನವ್ರು ಎಲ್ಲ ಇದ್ದರು ಎಲ್ಲೂ ಕೂಡ ಮತದಾರರಿಗೆ ದುಡ್ಡು ಹಂಚತಕ್ಕಂಥದ್ದು ಮಾಡಲಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳು ಅದ್ರ ಪ್ರಕಾರ ಮತ ಕೇಳ್ತೀವಿ ವಿನಃ ನಾವು ದುಡ್ಡು ಹಂಚಿಕೊಂಡು ಮತ ಕೊಡಿ ಅಂತಕ್ಕಂಥದ್ದನ್ನು ಕೇಳೋದಿಲ್ಲ ಎಲ್ಲ ಅವರು ಪ್ರಚಾರ ಚುನಾವಣೆ ಗಿಮ್ಮಿಕ್ ಮಾಡ್ತಾರೆ ಅಷ್ಟೇ ಯಾವುದಾರ ಒಂದು ಹೇಳಲಿ ಅವರು ಸಿದ್ದರಾಮಯ್ಯನವರು ಸುಮ್ಮನೆ ಅಪಪ್ರಚಾರ ಮಾಡುವ ಬದಲು ಶಿವಕುಮಾರ್ಗೆ ಹೇಳಲಿ ಅವರು ಶಿವಕುಮಾರ್ ಯಾಕೆ ಹೋದರು ಯಾಕೆ ಜೈಲಲ್ಲಿದ್ದರು ಯಾಕೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಎಷ್ಟಾಯಿತು ಅಲ್ವಾ